यादगिरि ಜಿಲ್ಲೆಯಲ್ಲಿ ನಡೆದ ಘಟನೆಯೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ವೇದಮೂರ್ತಿ ಅವರ ನಿರ್ದೇಶನದಲ್ಲಿ 4 ಜನ ವ್ಯಕ್ತಿಗಳಿಗೆ ಬಂಧಿಸಲಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ಕೆಲವು ದಿನಗಳ ಹಿಂದೆ ಮಹಿಳೆಯೊಬ್ಬಳ ಊರ ಹೊರವಲಯದಲ್ಲಿ ತನ್ನ ಸ್ನೇಹಿತನೊಂದಿಗೆ ದೈಹಿಕ ಸಂಬಂಧ ಬೆಳೆಸ್ತಾ ಇದ್ದಾಗ ಸ್ಥಳಕ್ಕೆ ಆಗಮಿಸಿದ 4 ಜನ ಯುವಕರು ಬೆತ್ತಲ ವ್ಯವಸ್ಥೆಯಲ್ಲಿದ್ದ ಮಹಿಳೆಯನ್ನ ಹಿಗ್ಗಾಮುಗ್ಗ ಥಳಿಸಿರುವಂತಹ ಘಟನೆ ನಡೆದಿತ್ತು. ಈ ಘಟನೆಯ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡುತ್ತಿರುವುದು ಗಮನಿಸಿದ ಜಿಲ್ಲಾ ಪೊಲೀಸ್ ಇಲಾಖೆಯು ಆರೋಪಿ ಯುವಕರಿಗೆ ಒಂದು ದಿನದೊಳಗೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗದ ಮಹಿಳೆಗೆ ವೈದ್ಯಕೀಯ ಪರೀಕ್ಷೆ ಮಾಡಿದ ನಂತರ ಮಹಿಳೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಹಾಗೂ ಎಚ್ಚರಿಕೆಯಿಂದ ಇರಲು ತಿಳಿಸಲಾಗಿದೆ. यादगिरि जिले ಶಾಪುರ नगर दी नडदे वीडियो तुणुकु दिवस बेळके नम्म यादगिरि जिला पोलिस सिक्किद्दु इदरल्लि ओब्ब महिळेयन्नु 4 जन विवस्त्रगोळिसि अमानवीयवागि थळिसि आकेगे अवाच्यवागि बैता इरुव ओंदु वीडियो सिक्किद्दु. ई ಹಿನ್ನೆಲೆಯಲ್ಲಿ ಶಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಅದಕ್ಕೆ ಕಾರಣರಾದ 4 ಜನ ಆರೋಪಿಗಳನ್ನು ಕೂಡ ದಸ್ತಿಗಿರಿ ಮಾಡಲಾಗಿದೆ ಮತ್ತು ಮಹಿಳೆಗೆ ಈಗಾಗಲೇ ರಕ್ಷಣೆ ನೀಡಲಾಗಿದೆ ಮತ್ತು ಮಹಿಳೆಗೆ ಜಿಲ್ಲಾಡಳಿತದಿಂದ ಮತ್ತು ಸಮಾಜ ಕಲ್ಯಾಣ ಸೋಶಿಯಲ್ ವೆಲ್ಫೇರ್ ಇಲಾಖೆಯಿಂದ 50,000 ಚೆಕ್ ಅನ್ನು ನೀಡಲಾಗಿದೆ ಹಾಗೂ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯಿಂದ 25,000 ರೂಪಾಯಿ ಪರಿಹಾರವನ್ನು ಕೂಡ ನೀಡಲಾಗಿದೆ ಮತ್ತು ಅವರಿಗೆ ಗುಲ್ಬರ್ಗದ ಸ್ಟೇಟ್ ಹೋಮ್ಗೆ ಕಳಿಸಿ ಅಲ್ಲಿ ಅವರಿಗೆ ಹೊಲಿಗೆ ತರಬೇತಿ ಅಥವಾ ಬೇರೆ ಜೀವನಕ್ಕೆ ಬೇಕಾಗುವಂತಹ ತರಬೇತಿಯನ್ನು ನೀಡಿ ಅವರಿಗೆ ಮುಂದಿನ ಜೀವನಕ್ಕೆ ಸಹಾಯ ಮಾಡಲಿಕ್ಕೆ ಜಿಲ್ಲಾಡಳಿತದಿಂದ ಎಲ್ಲ ಸಹಾಯ ಮಾಡಲಾಗಿದೆ. ಈ ಒಂದು ಪ್ರಕರಣ ಈ ದಿವಸ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದು ಈ ದಿವಸ ಇದು FIR ಆಗಿತ್ತು. ತನಿಖೆಯನ್ನು ನಡೆಸಲಾಗುತ್ತಿದೆ ಮತ್ತು ಗಂಭೀರವಾಗಿ ಪರಿಗಣಿಸಿ SC/ST ಅಟ್ರಾಸಿಟಿ ಆಕ್ಟ್ ಮತ್ತು ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ. ಆದರೆ ಈ ಹಿಂದೆ ಹಳೆ ಪ್ರಕರಣದಲ್ಲಿ ಇದು ಯಾವುದೇ ಹಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಆರೋಪಿಗಳನ್ನು ದಸ್ತಿಗಿರಿ ಮಾಡಿಲ್ಲ. ಆದರೆ ಇವರೆಲ್ಲ ಈ ದಿವಸ ನಮಗೆ ಸಿಕ್ಕಿರೋ ಒಂದು ವಿಡಿಯೋ ಆಧಾರದ ಮೇಲೆ FIR ಮಾಡಿ ಮತ್ತು ಆ ಮಹಿಳೆ ಕೂಡ ಆ ಠಾಣೆಗೆ ಹಾಜರಾಗಿ ನೀಡಿದ ದೂರಿನ ಅನ್ವಯ ಇವತ್ತು ದೂರು ದಾಖಲಿಸಿಕೊಂಡು ಅದರ ಮೇಲೆ ಇವತ್ತು FIR ಮಾಡಿರೋದೇ ಹೊರತು ಯಾವುದೇ ಹಳೆ ಪ್ರಕರಣ ಈ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಳೆ ಪ್ರಕರಣ ಯಾವುದು ಠಾಣೆಯಲ್ಲಿ ದಾಖಲಾಗಿಲ್ಲ.
ಪೊಲೀಸ್ ಜೀಪ್ನಾಗ ಕೂರಿಸ್ಕೊಂಡ್ರು. ಯಾದಗಿರಿ ಜಿಲ್ಲೆಯ ಶಾಪುರ ನಗರದ ಹೊರವಲಯದಲ್ಲಿ ನಡೆದಿದೆ ಎನ್ನಲಾದ ಒಂದು ವಿಡಿಯೋ. ಇದರಲ್ಲಿ ನಾಲ್ಕು ಜನ ಯುವಕರು ಒಬ್ಬ ಯುವತಿಯನ್ನು ವಿವಸ್ತ್ರಗೊಳಿಸಿ ಥಳಿಸ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಈ ಕುರಿತು ಯಾದಗಿರಿ ಜಿಲ್ಲೆಯ ಶಾಪುರ ನಗರದಲ್ಲಿ ಪ್ರಕರಣ ದಾಖಲು ಮಾಡಲಾಗ್ತದೆ. ಹಾಗೂ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮುಂದಿನ ತನಿಖೆ ಕೂಡ ನಡೀತಾ ಇದೆ. ಈ ಕುರಿತು ಆ ಮಹಿಳೆ ಯಾರು ಈ ರೀತಿಯಾಗಿ ಹಲ್ಲೆಗೊಳಗಾಗಿದ್ದಾರೆ ಅವರನ್ನು ಕೂಡ ನಾವು ಹುಡುಕಿಸ್ತಾ ಇದ್ದೇವೆ. ಅವರು ಸಿಕ್ಕ ನಂತರ ಅವರಿಂದ ದೂರು ಪಡೆದುಕೊಳ್ಳಲಾಗುವುದು. ಅದಾಗಿ ಕೂಡ ಮಹಿಳೆ ಸಿಕ್ಕದೆ ಹೋದರೆ ಕೂಡಲೇ ನಮ್ಮ ಪೊಲೀಸ್ ಶಹಾಪುರ ಪೊಲೀಸ್ ಠಾಣೆಯಿಂದ ಒಂದು ಪ್ರಕರಣ ದಾಖಲಿಸಿ ಇದರ ಮುಂದಿನ ತನಿಖೆ ಮಾಡಲಾಗುವುದು. ಹಾಗೂ ಈ ಪ್ರಕರಣ ಕುರಿತು ಇಲಾಖೆ ಮತ್ತು ನಮ್ಮ ಪೊಲೀಸ್ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿ ಈಗಾಗಲೇ ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ. ಹಾಗೂ ಮುಂದಿನ ತನಿಖೆಯನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಕೂಡ ಸಲ್ಲಿಸಲಾಗುವುದು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News. ಸದಾ ನಿಮ್ಮೊಂದಿಗೆ.